नमस्कार वीक्षक इन 30 मिनट्स 30 न्यूज ना शर्मिता शेट्टी इवती विद्यमान प्रमुख सी नोड़ता हम राज्य में आंदे सद्मा हलाल विवाद दीपावली हब्ब समीप्त मत सद्मा हिंदू पर संघटने दीपावली हब्ब के हलाल मुक्त अभियान के करे हिन्दली बूरन भारतीय विद्याभवन हलाल मुक्त महासम्मेलन नड़ीतु महासम्मेलन हलू हिंदू संघटने मुख्यस्थ पागल सभे बढ़िक चक्रवर्ती सूलिबेले इस्लाम राष्ट्र कटलू हलाल मार्केटिंग हलाल वस्तु ना तक भयोत्पादने दारी मे अंत ಹಪ್ಪಳದಲ್ಲಿ ಅದು ಯಾವ ಹಂದಿ ಮಾಂಸ ಆಗಿರ್ತಾರೆ ಗೊತ್ತಿಲ್ಲ ಯಾತಕ್ಕೆ ಇದನ್ನ ಹಲಾಲ್ ಸರ್ಟಿಫೈ ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ಇದನ್ನ ಎಕಾನಮಿಯಾಗಿ ಡೆವಲಪ್ ಮಾಡುವಂತ ಈ ಪ್ರಯತ್ನ ಇದೆಯಲ್ಲ ಈ ಎಕಾನಮಿಯನ್ನ ಹಿಡ್ಕೊಂಡು ನಮ್ಮ ದೇಶವನ್ನ ರೂಲ್ ಮಾಡಬೇಕು ಅನ್ನುವಂತ ಪ್ರಯತ್ನ ನೆನಪಿಟ್ಕೊಳ್ಳಿ ಇದನ್ನ ಗಂಭೀರವಾಗಿ ನಮ್ಮ ದೇಶವನ್ನ ಅಷ್ಟೇ ಅಲ್ಲ ಮುಸಲ್ಮಾನರು ಇತರರನ್ನ ರೂಲ್ ಮಾಡುವಂತ ಈ ಪ್ರಕ್ರಿಯೆ ಇದೆಯಲ್ಲ ಈ ಪ್ರಕ್ರಿಯೆಯನ್ನ ಇನ್ ಸಿಂಪಲ್ ಟರ್ಮ್ಸ್ ಹಲಾಲ್ ಎಕಾನಮಿ ಅಂತ ಕರೀತೀವಿ हलाल एकॉनमी अष्टू दुड्डू अदू इस्लाम राष्ट्रव कटो चिंते नेर टेररिस्ट आर्गनाइजेशन कर्नाटक बढ़िया हिजाब विवाद बिहार को कालिटे मुजाफर नगर एमडीडीएम कॉलेज हिजाब विवाद भुगिलेदिदे हिजाब धरिसी बंदिद विद्यार्थिनियरन्न कॉलेज आडळित मंडळि परीक्षे बरेयोदक्के अवकाश कोडलिल्ल हिजाब तेगेदु परीक्षे बरेयुवंते विद्यार्थिनियरिगे सूचने कोट्टिद्दारे इदक्के ओप्पद विद्यार्थिनियरु कॉलेज आवरणदल्लि प्रतिभटनेयन्न माडिद्दारे ई वेळे कॉलेजिनल्लि केलकाल गोंदलद वातावरण सृष्टियागितु दावणगेरेय होन्नाळि क्षेत्रद बीजेपी शासक रेणुकाचार्य कोले बेदरिकेयन्न हाकलागिदे 10 ರಿಂದ 12 ಜನರ ತಂಡದಿಂದ ಶಾಸಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ದಾರಂತೆ ನಿಮಗೆ ಕೊಲೆ ಬೆದರಿಕೆ ಇದೆ ನೀವು ಭದ್ರತೆ ತಗೊಳ್ಳಿ ಅಂತ ಪೊಲೀಸರು ಶಾಸಕರಿಗೆ ಹೇಳಿದಾರಂತೆ ಈ ಕುರಿತಂತೆ ಮಾತನಾಡಿರುವಂತ ರೇಣುಕಾಚಾರ್ಯ ನಾನು ಪಾಕಿಸ್ತಾನದಲ್ಲಿ ಹುಟ್ಟಿಲ್ಲ ಭಾರತದಲ್ಲಿ ಹುಟ್ಟಿದಿನಿ ಯಾವುದಕ್ಕೂ ಭಯ ಪಡೋದಿಲ್ಲ ಅಂತ ಗುಡುಗಿದಾರ ನಿನ್ನೆ ದಿವಸ ಕರೆ ಮಾಡಿ ಸರ್ ನಿಮಗೆ ರಕ್ಷಣೆ ಕೊಡ್ತೀವಿ ಒಂದು 12 ಜನ ಪೊಲೀಸ್ ಅಂದ್ರು ನನ್ನನ್ನ ಅಟ್ಯಾಕ್ ಮಾಡಬೇಕು ಅಂತ ಇದ್ದಾರೆ ಅಂದ್ರು ನಾನು ಹೇಳಿದೆ ರೇಣುಕಾಚಾರ್ಯ ಪಾಕಿಸ್ತಾನದಲ್ಲಿ ಹುಟ್ಟಿಲ್ಲ ನಾನು ಹೊನ್ನಾಳಿಯಲ್ಲಿ ಹುಟ್ಟಿರನೆ ಇಲ್ಲಿ ಮೂರು ಬಾರಿ ಶಾಸಕನಾಗಿದ್ದೀನಿ 25 ಎಲೆಕ್ಷನ್ ಮಾಡಿದ್ದೀನಿ ಇಲ್ಲಿ ಹುಟ್ಟಿ ಬೆಳೆದಿದ್ದೀನಿ ನನಗೆ ಯಾವುದೇ ಪೊಲೀಸರ ರಕ್ಷಣೆ ಬೇಕಾಗಿಲ್ಲ ಜನರ ಮಧ್ಯೆ ಇರ್ತೀನಿ ನಾನು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಪರವಾಗಿಲ್ಲ ಒಂದು ಹೆಜ್ಜೆ ಮುಂದಿಟ್ಟು ಇನ್ನು ತೆಗೆ ಕೊಡಗಿನಲ್ಲಿ ಬಾಂಬ್ ಸ್ಫೋಟಿಸೋ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಮಡಿಕೇರಿ ಜೆಎಂಎಫ್ಸಿ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ ಕೋರ್ಟ್ ಹಲವು ಷರತ್ತುಗಳೊಂದಿಗೆ ಆರೋಪಿಗಳಾದ ಮುಸ್ತಫಾ ಅಬ್ದುಲ್ಲಾಗೆ ಜಾಮೀನನ್ನ ಮಂಜೂರು ಮಾಡಿದೆ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವಂತ ಷರತ್ತನ್ನ ವಿಧಿಸಿದೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿ ದ್ವಾದಶ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ರಂಭಾಪುರಿಯ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯರು ಇತ್ತೀಚಿನ ದಿನಗಳಲ್ಲಿ ಧರ್ಮ ಜಾತಿ ನಡುವೆ ಸಂಘರ್ಷಗಳು ನಡೆಯತಾ ಇದೆ ಇದಕ್ಕೆ ಕಾರಣದ ರಾಜಕೀಯ ಕೈಗಳೇ ಕಾರಣ ಜಾತಿ ಧರ್ಮಕ್ಕೆ ಸಂಘರ್ಷ ಉಂಟು ಮಾಡುವಂತ ಪ್ರೇರಣೆ ಮಾಡ್ತಾ ಇದೆ ಆದರೆ ಸಂಘರ್ಷಕ್ಕೆ ಧರ್ಮದ ಪೀಠಾಧಿಪತಿಗಳು ಮಠಾಧೀಶರು ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ಧರ್ಮ ಮತ್ತು ಜಾತಿಗಳ ಮಧ್ಯದಲ್ಲಿ ಬಹಳಷ್ಟು ಸಂಘರ್ಷಗಳು ನಡೆಯತಾ ಇದೆ ಬಹುಶಃ ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ಆಣದ ರಾಜಕೀಯ ಕೈಗಳು ಈ ಹಿಂದೂ ರಾಷ್ಟ್ರದಲ್ಲಿ ಬದುಕಿ ಬಾಳುವಂತವರು ಯಾರೇ ಇರಲಿ ಅವರೆಲ್ಲರೂ ಕೂಡ ಹಿಂದೂಗಳೇ ಆದರೆ ಸ್ವಧರ್ಮದಲ್ಲಿ ತಮ್ಮ ನಿಷ್ಠೆ ಇರಲಿ ಆದರೆ ಪರಧರ್ಮದ ಬಗ್ಗೆ ಸಹಿಷ್ಣುತ ಮನೋಭಾವನೆಯನ್ನು ಹೊಂದಿ ಬಾಳಿದಂತ ಸಂಸ್ಕೃತಿ ಹಾಸನದ ಬಾಣಾವರೆ ಹೈವೇ ಬಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು 9 ಮಂದಿ ಸಾವನ್ನಪ್ಪಿದ್ದಾರೆ ಸಾಲಾಪುರ ಗ್ರಾಮದಲ್ಲಿ ಮೃತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಗಿತು ಸ್ವಗ್ರಾಮದಲ್ಲಿ ಮೃತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು ಕ
ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪತ್ನಿಗೆ ಚಾಕುವಿನಿಂದ ಇರಿದು ಪತಿಯು ಆತ್ಮಹತ್ಯೆಗೆ ಯತ್ನಿಸಿದ್ದ ಘಟನೆ ನಿನ್ನೆ ಬೆಂಗಳೂರು ಹೊರವಲಯ ಹೊಸಕೋಟೆಯಲ್ಲಿ ನಡೆದಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದ ಅರ್ಪಿತಾ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಆರೋಪಿ ಪತಿಯ ಸ್ಥಿತಿಯು ಗಂಭೀರವಾಗಿದ್ದು ಚಿಕಿತ್ಸೆ ನೀಡಲಾಗಿದೆ. ಧಾರಾವಾಹಿಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದ ಬಾಲಿವುಡ್ನ ಕಿರುತೆರೆ ನಟಿ ವೈಶಾಲಿ ಠಕ್ಕರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಂದೋರ್ನ ನಿವಾಸದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವೈಶಾಲಿ ಮೃತದೇಹ ಪತ್ತೆಯಾಗಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶವದ ಪಕ್ಕದಲ್ಲೇ ಡೆತ್ ನೋಟ್ ಕೂಡ ಸಿಕ್ಕಿದೆ. ಘಟನೆಗೆ ಸಂಬಂಧಪಟ್ಟಂತೆ ತೇಜಾಜಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತ್ ಜೋಡೋ ಯಾತ್ರೆ ವೇಳೆ ವಿದ್ಯುತ್ ಅವಘಡ ಸಂಭವಿಸಿದೆ. ನಾಲ್ವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆಂಟ್ ಶಾಕ್ ಹೊಡೆದಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಆಸ್ಪತ್ರೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಗಾಯಾಳುಗಳಿಗೆ ಕೆಪಿಸಿಸಿಯಿಂದ 1 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಎಡವಟ್ಟಿನಿಂದ ಗರ್ಭಿಣಿ ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಈ ಘಟನೆ ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಆಸ್ಪತ್ರೆಗಳಲ್ಲಿ ನಡೆದಿದೆ. ಹೆರಿಗೆ ನಂತರ ಶಸ್ತ್ರಚಿಕಿತ್ಸೆ ಮಾಡುವಂತಹ ಸಮಯದಲ್ಲಿ ವೈದ್ಯರು ಹೈಡೋಸ್ ಅರವಳಿಕೆ ಮದ್ದನ್ನು ಕೊಟ್ಟಿದ್ದಾರೆ. ಅರವಳಿಕೆ ಮದ್ದು ನೀಡಿದ ವೈದ್ಯರಿಂದಲೇ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸುಮನಹಳ್ಳಿ ಫ್ಲೈಓವರ್ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಸುಮನಹಳ್ಳಿ ಫ್ಲೈಓವರ್ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದ್ದು ಕುಸಿತಾ ಇರುವಂತಹ ಕಾಂಕ್ರೀಟ್ ರೆಡಿ ಮಾಡಿಸಿದ್ರು. ಅಪಾಯ ಮಾತ್ರ ತಪ್ಪಿಲ್ಲ. ಕಾಂಕ್ರೀಟ್ ಹಾಕಿದ ರಸ್ತೆಯಲ್ಲೇ ಮತ್ತೆ ಗುಂಡಿಗಳು ಬಿದ್ದಿವೆ. ಸ್ವಲ್ಪ ಯಾಮಾರಿದ್ರೂ ಸಾಕು, ಸವಾರರ ಜೀವ ಹೋಗೋದು ಗ್ಯಾರಂಟಿ. ಬೆಂಗಳೂರಿನ ಎಸ್ಪಿ ರೋಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಎಸ್ಪಿ ರಸ್ತೆಯ ಮೊದಲನೇ ಕ್ರಾಸ್ನಲ್ಲಿ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಾಜ್ಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಇನ್ನು 3 ದಿನ ರಾಜ್ಯದಲ್ಲಿ ಮಳೆ ಅಬ್ಬರಿಸಲಿದ್ದು ಬೆಂಗಳೂರಿಗೂ ಮಳೆ ಬಿಸಿ ತಟ್ಟಲಿದೆ. ಕರಾವಳಿ ಸೇರಿದಂತೆ 18 ರಿಂದ 20 ಜಿಲ್ಲೆಗಳಲ್ಲಿ 3 ದಿನ ಮಳೆಯಾಗಲಿದ್ದು ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಮಳೆಯಾಗುವಂತ ನಿರೀಕ್ಷೆ ಇದೆ. ಇನ್ನು ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ ಮತ್ತೆ ಅವಾಂತರ ಆಗಿದೆ. ರಸ್ತೆ ತುಂಬಾ ನೀರು ನಿಂತು ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಚನ್ನಪಟ್ಟಣದ ಹೊಂಗನೂರು ಕೆರೆ ಕೋಡಿ ಬಿದ್ದಿದ್ದು ಕೋಡಿಯಲ್ಲಿ ದಿನಸಿ ಲಾರಿ ಸಿಕ್ಕಾಕೊಂಡ್ಬಿದ್ದಿತ್ತು. ಬೆಳಗಿನ ಜಾವ ಪ್ರಯಾಣಿಸೋಕೆ ಹೋಗಿದ್ದರಿಂದ ಲಾರಿ ಸಿಕ್ಕಾಕೊಂಡ್ಬಿದ್ದಿತ್ತು. ಸುದ್ದಿ ತಿಳಿದು ಸ್ಥಳದಲ್ಲಿ ಸಾವಿರಾರು ಜನ ಬಂದರು. ಬಳಿಕ ಬೇರೊಂದು ಲಾರಿಗೆ ದಿನಸಿ ಮೂಟೆಗಳನ್ನು ಶಿಫ್ಟ್ ಮಾಡಿದ್ರು. ಭಾರ ಕಡಿಮೆಯಾದ ಮೇಲೆ ಹೊಂಗನೂರು ಕೆರೆಯಿಂದ ಲಾರಿಯನ್ನು ಹೊರಗಡೆ ತೆಗೆದರು. ಇನ್ನು ರಾಮನಗರದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಮಳೆಯಿಂದ ಅರ್ಕಾವತಿ ನದಿ ಭೋರ್ಗರಿದು ಹರಿತಾ ಇದೆ. ಅರ್ಕೇಶ್ವರ ಕಾಲೋನಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ಸಾಮಗ್ರಿಗಳು ನೀರ್ಪಾಲಾಗಿದೆ. ಚನ್ನಪಟ್ಟಣದ ನೀಲಾಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಶಾಲೆ ಜಲಾವೃತವಾಗಿದೆ. ಮಲೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಭರ್ಜರಿ ಮಳೆಯಾಗ್ತಾ ಇದ್ದು ಸಿಡಿಲು ಬಡಿದು ಮಹಿಳೆ ಗಾಯಗೊಂಡಿದ್ದಾರೆ. ರಾಮೇಗೌಡನ ಹಳ್ಳಿಯ ಜಡೆ ಮಾದಮ್ಮಗೆ ಸಿಡಿಲು ಬಡಿದಿದ್ದು ಅಸ್ವಸ್ಥಗೊಂಡ ಮಹಿಳೆಯನ್ನ ಚಿಕಿತ್ಸೆಗಾಗಿ ಕೊಳ್ಳೇಗಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಳೆದ 1 ವಾರದಿಂದ ಬಿಟ್ಟು ಬಿಡದೆ ಸುರಿತಿರುವಂತಹ ಭಾರೀ ಮಳೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಬೆಳೆ ನಷ್ಟವಾಗಿದೆ. ಒಂದೇ ಗ್ರಾಮದಲ್ಲಿ 30 ರಿಂದ 40 ಎಕರೆ ಬೆಳೆ ನಷ್ಟವಾಗಿದೆ. ಪ್ರಮುಖವಾಗಿ ಜೋಳ, ರಾಗಿ, ಹೂ ಬೆಳೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿವೆ. ಇದರ ಜೊತೆಗೆ ಟೊಮ್ಯಾಟೊ ಬೆಳೆ ಗಿಡದಲ್ಲೇ ಕೊಳಿತಾ ಇದೆ. ಚಿತ್ರದುರ್ಗದ ಮುರುಘಾ ಮಠಕ್ಕೆ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಯನ್ನು ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ. ಮಠದ ಪೂಜಾ ಕೈಂಕರ್ಯ ಹಾಗೂ ಮಠದ ದೈನಂದಿನ ಚಟುವಟಿಕೆಯ ಜವಾಬ್ದಾರಿಯನ್ನು ಇನ್ಮುಂದೆ ಬಸವಪ್ರಭು ಸ್ವಾಮೀಜಿ ನೋಡಿಕೊಳ್ತಾರೆ ಅಂತ ಸಲಹಾ ಸಮಿತಿ ಸದಸ್ಯ ಜಿತೇಂದ್ರ ಹೇಳಿದ್ದಾರೆ.
ಆದರೆ ಬಸವಪ್ರಭು ಶ್ರೀಗೆ ಮುರುಘಾಸ್ವಾಮಿಯೇ ದೀಕ್ಷೆ ಕೊಟ್ಟಿರೋದ್ರಿಂದ ವಿವಿಧ ಮಠಾಧೀಶರು ಸಮಾಜದ ಮುಖಂಡರು ಅಪಸ್ವರವನ್ನ ಎತ್ತಿದ್ದಾರೆ. ಮುರುಘಾಸ್ವಾಮಿ ರಕ್ಷಣೆಗಾಗಿ ಬಸವಪ್ರಭು ಶ್ರೀ ನೇಮಕ ಮಾಡಲಾಗ್ತಾ ಇದೆ ಅಂತೆಲ್ಲ ಕಿಡಿಕಾರಿದ್ದಾರೆ. ಮಠದಲ್ಲಿ ದೀಕ್ಷೆ ಪಡೆದ ಕೆಲ ಮಠಾಧೀಶರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಗೊತ್ತಿರೋ ಹಾಗೆ ಮುರುಘಾಶರಣರ ವಿರುದ್ಧ ಏನು ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದ ಮುಂದುವರೆದ ಭಾಗವಾಗಿ ಮತ್ತೆ ಎರಡನೇ ಎಫ್.ಐ.ಆರ್. ಆಯಿತು. ಜೊತೆಗೆ ಸಮಾಜದಲ್ಲಿ ಒಂದಷ್ಟು ಸಭೆಗಳು ಸಹ ನಡೆದು ಸಾಮಾಜಿಕ ಮುಖಂಡರ ಸಭೆ, ಹಿರಿಯರ ಮುಖಂಡರ ಸಭೆಗಳನ್ನು ನಡೆಸಿದ್ದಾರೆ. ಒಂದು ಪೂಜೆಯನ್ನು, ದಿನನಿತ್ಯದ ಚಟುವಟಿಕೆಗಳನ್ನ ಮತ್ತು ಮಠದ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮತ್ತು ಅವನ್ನು ನಿರ್ವಹಿಸೋದಕ್ಕೆ ಪ್ರತಿದಿನ ನಿರ್ವಹಿಸೋದಕ್ಕೋಸ್ಕರ ಮುರುಘಾಶರಣರು ಅವರು ತಮ್ಮ ಏನು ಪರಮೋಚ್ಚವಾದಂಥ ಅಧಿಕಾರವನ್ನು ಬಳಸಿ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಗಳನ್ನ ಈ ಒಂದು ಮಠದ ಚಟುವಟಿಕೆಗಳನ್ನು, ಮಠದ ಪೂಜೆ ಕೈಂಕಾರ್ಯಗಳನ್ನು ನಡೆಸಿಕೊಂಡು ಹೋಗೋದಕ್ಕೋಸ್ಕರ ಅಧಿಕೃತವಾಗಿ ಇವತ್ತು. ಇನ್ನು ಮುರುಘಾ ಮಠದ ವಸತಿ ಶಾಲೆಯಲ್ಲಿ ಮಗು ಪತ್ತೆ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಮಧುಸೂದನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗು ಸ್ವಾಮೀಜಿ ಅವರದ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ, ಡಿಎನ್ಎ ಪರೀಕ್ಷೆ ನಡೀಲಿ ಅನ್ನೋದು ಜನರ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಮಗು ಯಾರ್ದು ಅನ್ನೋದಕ್ಕೆ 100 ಎಕ್ಸ್ಟ್ರಾ ಪ್ರಶ್ನೆಗಳಿದಾವೆ. ಮಗು ಮುರುಘಾಶರಣರದ್ದೇ ಅಂತೇಳಿ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ಅವ್ರದ್ದೇ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಕೆಲವರು ಹೇಳ್ತಾರೆ. ಈ ಮಗುವು ಸ್ವಾಮೀಜಿಯವ್ರದ್ದೇ ಇರ್ಬೋದು, ಅದಕ್ಕೋಸ್ಕರ DNA ಟೆಸ್ಟ್ ಮಾಡಿಸಿ ಅನ್ನೋದು ಸಾರ್ವಜನಿಕರ ಅಹವಾಲು. ನನ್ನ ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧ ಎರಡನೇ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ನಾಳೆ ಸಂತ್ರಸ್ತ ಬಾಲಕಿಯರನ್ನು ಮೈಸೂರಿಂದ ಚಿತ್ರದುರ್ಗಕ್ಕೆ ಕರೆತರುವಂತಹ ಸಾಧ್ಯತೆ ಇದೆ. ಮೈಸೂರಿನಲ್ಲಿರುವಂತಹ ದೂರುದಾರ ಮಹಿಳೆಯ ಮಕ್ಕಳಾದ ಇಬ್ಬರು ಸಂತ್ರಸ್ತೆಯರನ್ನು ಕರ್ಕೊಂಡು ಬರ್ತಾರೆ. ನಾಳೆ ಇಬ್ಬರು ಸಂತ್ರಸ್ತ ಬಾಲಕಿಯರಿಂದ CRPC 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆ. ಅಲ್ಲದೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತೆ. ಜೊತೆಗೆ ಮುರುಘಾ ಮಠಕ್ಕೆ ಕರೆತಂದು ಸ್ಥಳ ಮಹಜರ್ ನಡೆಸುವಂತಹ ಸಾಧ್ಯತೆ ಇದೆ. ಅಲ್ಲದೆ ಸಂತ್ರಸ್ತ ಬಾಲಕಿಯನ್ನು ಕೋರ್ಟ್ಗೆ ಕರೆದೊಯ್ದು CRPC 164 ಅಡಿ ಹೇಳಿಕೆ ದಾಖಲು ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆ. ವಿದ್ಯಾಕಾಶಿ ಧಾರವಾಡ ಜಿಲ್ಲೆಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ನಗರದ ಜಿಬ್ಲಿ ಸರ್ಕಲ್ ಬಳಿ ಇರುವಂತಹ ಬಸವೇಶ್ವರ ಮತ್ತು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದರು. ಬಳಿಕ ಮಾತನಾಡಿದ ಅರುಣ್ ಸಿಂಗ್, ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, 150 ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆ ನಡೀತಾ ಇದೆ, ಇದು ಸಿದ್ದು ಡಿಕೆಶಿ ಸೇರಿಸೋಕೆ ನಡೆಸಲಾದ ಯಾತ್ರೆ ಅಂತ ಲೇವಡಿ ಮಾಡಿದ್ರು. ಧಾರವಾಡದಲ್ಲಿ ಶಾಸಕ ಅಮೃತ್ ದೇಸಾಯಿ ಹಾಗೇನೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನಡುವೆ ಟಾಕ್ ವಾರ್ ಜೋರಾಗಿದೆ. ಹಾಲು ಕುಡ್ದವರೇ ಬದುಕೋದ್ ಕಷ್ಟ, ವಿಷ ಕುಡ್ದವರು ಬದುಕ್ತಾರ, ಎಲ್ಲೋ ಕುತ್ಕೊಂಡು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿ ಹೇಳೋದು ಯಾಕೆ, ಬಾರೋ ನಿನಗಾಗೆ ಕಾಯ್ತಾ ಇದ್ದೀನಿ ಅಂತ ಅಮೃತ್ ದೇಸಾಯಿ ಸವಾಲ್ ಹಾಕಿದ್ದಾರೆ. ಎಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿ ನಾ ಬರ್ತೇನೆ ನಾ ಬರ್ತೇನೆ ಬಾರ್ ಹೋಗಿ ಇಂದ ನನಗೆ ಶಕ್ತಿ ಹುರುಪು ಹುಮ್ಮಸ್ಸು ನನ್ನ ಬೆಂಗೆ ನಿಂತರೆ ಈ ಜಗತ್ತನ್ನು ಗೆಲ್ಲುವಂತ ಕೆಲಸವನ್ನು ನಾನು ಭಾರತದಿಂದ ಮಾಡ್ತೇನೆ. 2023 ತಂದೆ ತಾಯಿ ದೇವರ ಆಶೀರ್ವಾದದಿಂದ 100ಕ್ಕೆ 100 ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ ಕನಕಪುರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಆದ ಅನ್ಯಾಯದ ಋಣವನ್ನ ತೀರಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ, ನಿಮ್ಮ ಮನೆಯ ಮಗನಾಗಿ ಋಣ ತೀರಿಸ್ತೀನಿ ಅಂತ HDK ಶಪಥ ಮಾಡಿದರು. ನಾಳೆ ಕಾಂಗ್ರೆಸ್ ಹೊಸ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ ದೆಹಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಸಕಲ ಸಿದ್ದತೆ ಮಾಡಿಕೊಂಡಿದ್ದಾರೆ. ಇನ್ನು ಚುನಾವಣೆ ಕಣದಲ್ಲಿ ರಾಜ್ಯಸಭೆ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆಯೇ ಕೇರಳದ ತಿರುವನಂತಪುರದ ಸಂಸದ ಶಶಿ ತರೂರ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. 137 ವರ್ಷಗಳ ಇತಿಹಾಸವಿರುವಂತಹ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ 6ನೇ ಬಾರಿಗೆ ಚುನಾವಣೆ ನಡೀತಾ ಇರೋದು. ಗಾಂಧಿ ಕುಟುಂಬದವರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಈ ಬಾರಿಯ ಅಧ್ಯಕ್ಷೀಯ ಚುನಾವಣೆಯಿಂದ ದೂರ ಉಳಿದಿದ್ದಾರೆ. ಇನ್ನು ಭಾರತ್ ಜೋಡೋ ಯಾತ್ರೆಯಲ್ಲಿರುವಂತಹ ರಾಹುಲ್ ಗಾಂಧಿ ನಾಳೆ ಬಳ್ಳಾರಿಯಲ್ಲೇ ಮತ ಚಲಾವಣೆ ಮಾಡ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಶ್ರೀರಾಮುಲು ವಿರುದ್ಧ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ರಾಮುಲು ಪೆದ್ದ ಅಂದಿದ್ದ ಸಿದ್ದರಾಮಯ್ಯಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಮಾವೇಶ ಸರ್ಕಸ್ ರೀತಿ ಇತ್ತು, ಇದರಲ್ಲಿ ಸಿದ್ದರಾಮಯ್ಯ ಜೋಕರ್ ತರ ಕಾಣ್ತಾ ಇದ್ರು ಅಂತ ಟಾಂಗ್ ಕೊಟ್ಟಿದ್ದಾರೆ ರಾಮುಲು. ಇನ್ನು ಸಿದ್ದರಾಮಯ್ಯ ಒಬ್ಬ ದೊಡ್ಡ ಶಕುನಿ, ಉತ್ತರ ಕುಮಾರ ಅಂತೆಲ್ಲ ಏಕವಚನದಲ್ಲೇ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಗೆ 1 ರೂಪಾಯಿ ಕೆಲಸ ಆಗಿದೆ ಅಂತ ಹೇಳಿ ತೋರಿಸಿದ್ರೆ ರಾಮುಲು
ಚರ್ಚೆ ಮಾಡಕ್ ತಯಾರಾಗಿದ್ಯಾ? ನಿನ್ನಂತ ಪೆದ್ದನ ಜೊತೆನಲ್ಲಿ ನಾವು ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ನಿನ್ನಂತ ಪೆದ್ದನ ಜೊತೆ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ದೇನೆ? ನಿಮ್ ಸಾಧನೆ ಏನು ಗೊತ್ತಾ? ಲೂಟಿ ಹೊಡೆದದ್ದು ನಿಮ್ಮ ಸಾಧನೆ. ಬಳ್ಳಾರಿ ಅಕ್ರಮ ಗಣಿಗಾರಿಕೆನಲ್ಲಿ ಶ್ಯಾಮಿಗೆ ಸೇರಿದವರು ಯಾರು? ಅದಕ್ಕೆ ಕುಂಭಕ್ಕೆ ಕೊಟ್ಟವರು ಯಾರು? ಕಾಂಗ್ರೆಸ್ ನವರು ವಿರೋಧ ಮಾಡಿ ಬೆಂಗಳೂರಿನ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಮೇಲೆ ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಜೈಲ್ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನಿಮಗೆ ಯಾವುದೇ ನೈತಿಕತೆ ಇಲ್ಲ ರಾಮುಲು. ಕಾಂಗ್ರೆಸ್ ನವರನ್ನ ಪ್ರಶ್ನೆ ಮಾಡಲಿಕ್ಕೆ ಸರ್ಕಸ್ ಕಂಪನಿಯಲ್ಲಿ ಆ ಸಿದ್ದರಾಮಯ್ಯನವರು ನನಗೆ ಆ ಸರ್ಕಸ್ ಕಂಪನಿಯ ಒಂದು ಜೋಕರ್ ತರ ಕಾಣ್ತಾ ಇದ್ರು. ಯಾವ ರೀತಿಯಲ್ಲಿ ಯುದ್ಧ ಭೂಮಿಯಲ್ಲಿ ಉತ್ತರ ಕುಮಾರ ಯಾವ ರೀತಿಯಲ್ಲಿ ಕಾಣ್ತಾ ಇದ್ರು, ಈ ಯುದ್ಧ ಭೂಮಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಉತ್ತರ ಕುಮಾರ್ ತರ ನನಗೆ ಕಾಣ್ತಾ ಇದ್ರು. ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಒಂದು ಶಕುನಿದ್ದಂತೆ ಮಂಡ್ಯದ ಅಂಬಿಗರ ಹಳ್ಳಿಯಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಸಂಭ್ರಮ ಮನೆಯ ಮಾಡಿದೆ. ಕುಂಭಮೇಳದ ಸಮಾರೋಪ ಸಮಾರಂಭಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆ ಕೊಟ್ಟರು. ಇದಕ್ಕೂ ಮುನ್ನ ಮಂಡ್ಯ ಜಿಲ್ಲೆಯ ಅಂಬಿಗರ ಹಳ್ಳಿ ಬಳಿಯಲ್ಲಿ ಇರುವಂತಹ ತ್ರಿವೇಣಿ ಸಂಗಮದಲ್ಲಿ ಮಲೈ ಮಹದೇಶ್ವರ ಮಹಾಕುಂಭಮೇಳದ ಪೂರ್ಣಾಹುತಿ ಕಳಸ ವಿಸರ್ಜನೆಯ ಧಾರ್ಮಿಕ ವಿಧಿವಿಧಾನ ನಡೆಯಿತು. ಕೇರಳದಲ್ಲಿ ವಾಮಾಚಾರಕ್ಕಾಗಿ ಮಹಿಳೆಯರನ್ನ ಬಲಿಕೊಟ್ಟ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ಆರೋಪಿಗಳು ಮಾನವ ಶವದ ಮಾಂಸವನ್ನು ತಿಂದಿದ್ರು. ಇದೀಗ ಆರೋಪಿಗಳು ತಮ್ಮ ಮನೆಯ ಫ್ರಿಡ್ಜ್ನಲ್ಲಿ ಮಾನವ ಶವದ ಮಾಂಸ ಇಟ್ಟಿದ್ರು ಅನ್ನೋ ಕುರುಹು ಸಿಕ್ಕಿದೆ. ಅಲ್ಲದೆ ಆರೋಪಿ ಲೈಲಾ ಹೊರತುಪಡಿಸಿ ಉಳಿದ ಆರೋಪಿಗಳು ಮಾಂಸ ತಿಂದಿರೋದಾಗಿ ಮತ್ತು ಮಾಂಸವನ್ನ ಕುಕ್ಕರ್ನಲ್ಲಿ ಬೇಯಿಸಿರೋದಾಗಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ. ನರಬಲಿ ಮಾಡಿದರೆ ಅಪಾರ ಸಂಪತ್ತು ಪಡೆಯಬಹುದು ಎಂಬ ಶಫಿಯ ಮಾತನ್ನ ನಂಬಿದ ಆರೋಪಿ ದಂಪತಿ ಆತನಿಗೆ 1.5 ಲಕ್ಷ ಹಣವನ್ನ ಕೊಟ್ಟಿದ್ರಂತೆ. ಪಾಕಿಸ್ತಾನ ವಿಶ್ವದ ಅತ್ಯಂತ ಅಪಾಯಕಾರಿ ರಾಷ್ಟಗಳಲ್ಲಿ ಒಂದು ಎಂದಿದ್ದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಟಾಂಗ್ ಕೊಟ್ಟಿದ್ದಾರೆ. ಬೈಡನ್ ಅವರ ಹೇಳಿಕೆಯು ದೋಷಪೂರಿತವಾಗಿದ್ದು ಹಾದಿ ತಪ್ಪಿಸುತ್ತೆ ಅಂತ ಟೀಕಿಸಿದ್ದಾರೆ. ಭಾರತೀಯ ಸೈನಿಕರ ಪರಾಕ್ರಮ ಸಾಮಾನ್ಯದಲ್ಲ. ಅದಕ್ಕೆ ಸಾಕ್ಷಿಯಾಗುವಂತಹ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ. ಭಾರತದ ಸ್ನೈಪರ್ ತನ್ನ ಪಾಡಿಗೆ ತಾನು ಗುರಿಯಿಟ್ಟು ಮಲಗಿದ್ದ ಅದೇ ಸಮಯಕ್ಕೆ ಬಂದ ಹಾವೊಂದು ಯೋಧನ ಮೈ ಮೇಲೆ ಹರಿದಾಡಿದೆ. ಅಷ್ಟೇ ಅಲ್ಲ, ಗನ್ನ ನಳಿಕೆ ಮೇಲೆ ಓಡಾಡಿದೆ. ಆದರೂ ಯೋಧ ಸ್ವಲ್ಪವೂ ಅಲುಗಾಡಿಲ್ಲ. ಬಾಲಿವುಡ್ ಸ್ಟಾರ್ ಪೃಥ್ವಿರಾಜ್ ಸುಕುಮಾರನ್ ಬರ್ಡೇಗೆ ಸಲಾರ್ ಬಳಗ ಸರ್ಪ್ರೈಸ್ ಕೊಟ್ಟಿದೆ. ಸಲಾರ್ ಚಿತ್ರದ ಪೃಥ್ವಿರಾಜ್ ಖಡಕ್ ಲುಕ್ ರಿವೀಲ್ ಮಾಡುವ ಮೂಲಕ ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ. ಕನ್ನಡ ಚಿತ್ರರಂಗದ ಗಾಯಕ ವಿಜಯ್ ಪ್ರಕಾಶ್ ಲಂಡನ್ ಪ್ರವಾಸದಲ್ಲಿದ್ದಾರೆ. ಲಂಡನ್ನಲ್ಲಿ ನಿರ್ಮಿಸಿರುವಂತಹ ಬಸವಣ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಬಸವಣ್ಣನ ಪ್ರತಿಮೆ ಮುಂದೆ ನಿಂತು ವಿಜಯ್ ಪ್ರಕಾಶ್ ಬಸವಣ್ಣನ ಹಾಡು. ಅನ್ಯರಿಗ ಸಹ್ಯ ಪಡಬೇಡ, ತನ್ನ ಮರುಳಿಸಬೇಡ, ಇದುವ ಹರಿಯಬೇಡ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು, ಬಲ ನಿಮ್ಮದು.